ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಸಿನಿಮಾ ಈಗ ಎಲ್ಲ ಕಡೆ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಮುಂದಕ್ಕೆ ಸಾಗಿದೆ. ಇನ್ನು ಕೆ ಜಿ ಎಫ್ ಹಬ್ಬವನ್ನು ಡಿಸೆಂಬರ್ 21ರಂದು ಅಭಿಮಾನಿಗಳು ಆಚರಿಸಲು ಎಲ್ಲ ಸಿದ್ಧತೆಗಳನ್ನು ಭರದಿಂದ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಸಿನಿಮಾ ಈಗ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಮುಂದಕ್ಕೆ. ಹೌದು, ಬರೀ ಕನ್ನಡ ಮಾತ್ರವಲ್ಲ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಿಂದಿ ಭಾಷೆಯಲ್ಲೂ ಭಾರಿ ಸದ್ದು ಮಾಡುತ್ತಿರುವ ಸಿನಿಮಾ ಅಂದರೆ ಅದು ಕೆ ಜಿ ಎಫ್ ಸಿನಿಮಾ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ರವರ ಜೀರೋ ಫಿಲಂ ಕೂಡ ಡಿಸೆಂಬರ್ 21ರಂದೇ ರಿಲೀಸ್ ಆಗುತ್ತಿದೆ. ಅಂದರೆ ಕೆ ಜಿ ಎಫ್ ಸಿನಿಮಾ ಕೂಡ ಅಂದೇ ರಿಲೀಸ್ ಆಗಲಿದೆ. ಇದಿಷ್ಟೆಲ್ಲ, ಕೆ ಜಿ ಎಫ್ ಸಿನಿಮಾ ಈಗ ಹೊಸದೊಂದು ದಾಖಲೆ ಬರೆಯಲು ಹೊರಟಿದೆ. ಹೌದು, ಕೆ ಜಿ ಎಫ್ ಸಿನಿಮಾ ಅತಿ ಹೆಚ್ಚು ಥಿಯೇಟರ್ಗಳಲ್ಲಿ ಲಾಂಚ್ ಆಗುವ ಮೂಲಕ ಕನ್ನಡದ ಸ್ಟಾರ್ ನಟರ ಎಲ್ಲಾ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಲು ಹೊರಟಿದೆ ಎನ್ನಲಾಗುತ್ತಿದೆ. ಇನ್ನು ಮೂಲಗಳ ಪ್ರಕಾರ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಮತ್ತು ಕೆ ಜಿ ಎಫ್ ಸಿನಿಮಾದ ಹಾಡುಗಳು ಹಿಂದಿ ವರ್ಷನ್ ಅನ್ನ ಬಿಟ್ಟು ನಾಲ್ಕು ಭಾಷೆಯಲ್ಲೇ ಬರೋಬ್ಬರಿ 3.6 ಕೋಟಿಗೆ ಮಾರಾಟವಾಗಿದೆ. ಈ ಮೂಲಕ ಯಶ್ ಅವರು ಕನ್ನಡ ಚಿತ್ರರಂಗದಲ್ಲೇ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಇನ್ನು ಸೌತ್ ಭಾಷೆಗಳಿಗಿಂತ ಹಿಂದಿಯಲ್ಲಿ ಹೆಚ್ಚು ಕೆ ಜಿ ಎಫ್ ಸಿನಿಮಾ ಬೇಡಿಕೆಯಲ್ಲಿರುವುದು ಇದಕ್ಕೆ ಕಾರಣ ಎನ್ನಲಾಗಿದೆ. ಹಾಗಾಗಿ ಬಾಲಿವುಡ್ ನಿಂದ ಹಿಂದೆಂದು ಕಾಣದ ದೊಡ್ಡ ಮೊತ್ತಕ್ಕೆ ಈ ಸಿನಿಮಾದ ಆಡಿಯೋ ಹಕ್ಕು ಮಾರಾಟವಾಗುತ್ತೆ ಎಂದು ಹೇಳಲಾಗುತ್ತಿದೆ. ಸದ್ಯದಲ್ಲೇ ಅದು ಕೂಡ ಬಹಿರಂಗವಾಗಲಿದೆ. ಇನ್ನು ಸಿನಿಮಾದ ರಿಲೀಸ್ ದಿನಾಂಕ ಫಿಕ್ಸ್ ಆಗಿದ್ದು ಟ್ರೇಲರ್ ದೊಡ್ಡ ಮಟ್ಟಿಗೆ ಹಿಟ್ ಆಗಿದೆ. ಈಗ ಕೆ ಜಿ ಎಫ್ ಹಾಡುಗಳಿಗಾಗಿ ಕಾಯುತ್ತಿದ್ದಾರೆ. ಇನ್ನು ಅಭಿಮಾನಿಗಳು ಮಾತ್ರ ಡಿಸೆಂಬರ್ 21ರಂದು ಕೆ ಜಿ ಎಫ್ ಹಬ್ಬ ಮಾಡಲು ಕಾಯುತ್ತಾ ಕುಳಿತಿದ್ದಾರೆ. ತಮನ್ನ ಬೇರೆ ಸ್ಪೆಷಲ್ ಸಾಂಗಿಗೆ ಹೆಜ್ಜೆ ಹಾಕಿರುವುದು ಸಹಜವಾಗಿಯೇ ಭಾರಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಸದ್ಯದ ಮಾಹಿತಿ ಪ್ರಕಾರ ಕೆ ಜಿ ಎಫ್ ಚಿತ್ರದ ಹಾಡುಗಳು ಡಿಸೆಂಬರ್ ಮೊದಲ ವಾರ ಅಥವಾ ನವೆಂಬರ್ ಕೊನೆ ವಾರದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ ಇದರ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಇನ್ನು ಉಗ್ರಂ ಖ್ಯಾತಿಯ ಪ್ರಶಾಂತ್ ನೀಲ್ ರವರು ಈ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದು ವಿಜಯ್ ಕಿರಗುಂದೂರ್ ಅವರು ಬಂಡವಾಳ ಹಾಕಿದ್ದಾರೆ. ಮತ್ತು ಉಗ್ರಂ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದ ರವಿ ಬಸ್ರೂರ್ ಅವರು ಈ ಸಿನಿಮಾಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಪ್ರಪ್ರಥಮವರೆಗೆ ಕನ್ನಡ ಸಿನಿಮಾ ಒಂದು 100 ಕೋಟಿ ಕ್ಲಬ್ ಸೇರುವ ಪ್ರಪ್ರಥಮ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಕೆ ಜಿ ಎಫ್ ಸಿನಿಮಾ ಪಾತ್ರವಾಗುತ್ತೆ ಎಂದು ಎಲ್ಲರೂ ಭವಿಷ್ಯ ನುಡಿತಿದ್ದಾರೆ. ಕನ್ನಡ ಸಿನಿಮಾ ಒಂದು ರಾಜ್ಯ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಸಾಕಷ್ಟು ಹೆಗ್ಗಳಿಕೆಯನ್ನ ಗಳಿಸುತ್ತಿದೆ. ಇನ್ನು ನೀವು ಕೂಡ ಕೆ ಜಿ ಎಫ್ ಸಿನಿಮಾಗೆ ಕಾಯುತ್ತಿದ್ದರೆ ವೇಟಿಂಗ್ ಫಾರ್ ಕೆ ಜಿ ಎಫ್ ಎಂದು ಕಮೆಂಟ್ಸ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಅಪ್ಡೇಟ್ ನ್ಯೂಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.